ಕೋವಿಡ್ ಕಾಲದಲ್ಲಿ ಅತ್ಯಂತ ಅವಿವೇಕಿಯಾದಂಥ ಲಾಕ್ಡೌನ್ ಘೋಷಣೆ ಮಾಡಿದ್ರು, ಏಕಾಏಕಿಯಾಗಿ ಅದನ್ನು ಕೋಮುವಾಧಿಕರಣಗೊಳಿಸಿದ್ರು. ಜಗತ್ತಿನಲ್ಲೇ ಅಷ್ಟು ಜನ ಸತ್ತಿಲ್ಲ, 40 ಲಕ್ಷ ಜನ ಕೋವಿಡ್ ಬಂದು ಸತ್ತಿದ್ದಾರೆ. ಅವ್ರು ಕೊಟ್ಟ ಕೋವಿಶೀಲ್ಡ್ ತಗೊಂಡು ಈಗ ಮತ್ತೆ ಸಾಯ್ತಿದ್ದಾರೆ ಹಾರ್ಟ್ ಅಟ್ಯಾಕ್ ಬಂದು. ಸೊ ಮಂಗಳಸೂತ್ರ ಕದ್ದವರು ಯಾರು? ನರೇಂದ್ರ ಮೋದಿ ಕದ್ದಿದ್ದು ಮಂಗಳಸೂತ್ರವನ್ನು. ಸಂಪತ್ತು ಮರುಹಂಚಿಕೆ ಮಾಡಿದ್ದು ಮೋದಿ ಆದರೂ ಕೂಡ ಮತ್ತಿದ್ದನ್ನು ಜಾಸ್ತಿ ಮಾಡ್ತಾರೆ ಬರೋ ದಿನಗಳು. ಯಾವ ಸರ್ಕಾರ ಬರಬೇಕು ಅಂತ ಅಂಬಾನಿ ಅದಾನಿಗಳಿಗೆ ಇಷ್ಟ ಅಂತಂದರೆ, ನಮ್ಮ ಜಮೀನು ಕಿತ್ಕೋಬೇಕು, ನಮಗೆ ಸರಿಯಾದ ಕೂಲಿ ಕೊಡಬಾರ್ದು, ನಮ್ಮನ್ನು ಶೋಷಣೆ ಮಾಡಬೇಕು. ಇವತ್ತು ಸಂಪತ್ತಿನ ಮರುಹಂಚಿಕೆ ಅಂತಂದ್ಬಿಟ್ಟು ಪ್ರಣಾಳಿಕೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಮೋದಿ ಅಮಿತ್ ಶಾ ಮಾಡ್ತಿರೋ ಚುನಾವಣಾ ಭಾಷಣದ ಪ್ರಕಾರ. ನಿಮ್ಮ ಮನೆ ಮನೆಗೆ ನುಗ್ಗಿ ನಿಮ್ಮ ಹತ್ತಿರ ಮಾಂಗಲ್ಯ ಸೂತ್ರವನ್ನು ಕೂಡ ಕಿತ್ಕೊಂಡು ಹೋಗ್ಬಿಟ್ಟು ಮುಸ್ಲಿಮರು ಕೊಟ್ಬಿಡ್ತಾರೆ ಅಂತ ಭಾಷಣ ಮಾಡ್ತಿದ್ದಾರೆ. ಆದರೆ ಸಂಪತ್ತಿನ ಮರುಹಂಚಿಕೆ ಕಾಂಗ್ರೆಸ್ ಯಾವತ್ತೂ ಮಾಡಲಿಲ್ಲ, ಬಡವರಿಗೆ ಹಂಚಲಿಲ್ಲ ಅವರು. ಆದರೆ ಮೋದಿ ಬಂದ ಮೇಲೆ ಸಂಪತ್ತಿನ ಮರುಹಂಚಿಕೆ ಮಾಡ್ತಿರೋದು ಮೋದಿ. ಯಾರಿಂದ? ಬಡವರ ಹತ್ರ ಕಿತ್ಕೊಂಡು ಶ್ರೀಮಂತರಿಗೆ ಹಂಚ್ತಿದ್ದಾರೆ ಸಂಪತ್ತಿನ ಮರುಹಂಚಿಕೆ. ಇದ್ದ ಭೂಮಿಯನ್ನು, ಅವ್ರಿಗಿದ್ದ ಅಲ್ಪ ಸ್ವಲ್ಪ ಮಂಗಳಸೂತ್ರವನ್ನು, ಮಂಗಳಸೂತ್ರವನ್ನು, ಮಾಂಗಲ್ಯಗಳನ್ನು ಈ ದೇಶದಲ್ಲಿ ಅತಿ ಹೆಚ್ಚು ಅಡ ಇಟ್ಟಿದ್ದು ಯಾವಾಗ? ಕೋವಿಡ್ ಕಾಲದಲ್ಲಿ. ಕೋವಿಡ್ ಬರುವುದಕ್ಕೆ ಮುಂಚೆ ಆರ್ ಬಿ ಐನ ಹೇಳಿಕೆಯ ಪ್ರಕಾರ ಸಣ್ಣ ಪುಟ್ಟ ಸಾಲಕ್ಕಾಗಿ, ಮಂಗಳಸೂತ್ರ ಅಂದರೆ ಅಲ್ಪ ಸ್ವಲ್ಪ ಚಿನ್ನವನ್ನು ಆಪದ್ದನ ಅಂತ ಇಟ್ಕೊಳ್ತಾರೆ. ತುಂಬ ಬಿಕ್ಕಟ್ಟಿನ ಕಾಲದಲ್ಲಿ ಬದುಕಕ್ಕೆ ಕಷ್ಟ ಅನ್ನೋ ಸಂದರ್ಭ ಬಂದಾಗ ಚಿನ್ನನ ಅಡ ಇಡ್ತೀವಿ. ಮಾಂಗಲ್ಯನೂ ಅವಾಗಲೇ ಅಡ ಇಡೋದು. ಚಿನ್ನ ಅಡ ಇಡೋದು 2019 ಬರೀ 40,000 ಕೋಟಿ, 2021 1,00,000 ಕೋಟಿ ರೂಪಾಯಿಯಷ್ಟು ಚಿನ್ನವನ್ನು ಅಡ ಇಟ್ಟು ಬಡವರು ಮಧ್ಯಮ ವರ್ಗದವರು ಸಾಲ ಮಾಡ್ಕೊಂಡಿದ್ದಾರೆ. ಯಾತಕ್ಕೆ ಸಾಲ ಮಾಡ್ಕೊಂಡ್ರು? ಯಾತಕ್ಕೆ ಅಂತಂದರೆ ಕೋವಿಡ್ ಕಾಲದಲ್ಲಿ ಅತ್ಯಂತ ಅವಿವೇಕಿಯಾದಂಥ ಲಾಕ್ಡೌನ್ ಘೋಷಣೆ ಮಾಡಿದ್ರು, ಏಕಾಏಕಿಯಾಗಿ ಅದನ್ನು ಕೋಮುವಾಧಿಕರಣಗೊಳಿಸಿದ್ರು. ಆಟೋ ಓಡಿಸೋರು, ದಿನಗೂಲಿ ನೌಕರರು, ರೈತರು, ಸಣ್ಣ ಪುಟ್ಟ ಉದ್ಯಮಸ್ಥರು ಸರ್ವನಾಶ ಆಗೋದು. ಇದುವರೆ ತನಕ ಅವ್ರು ಚೇತರಿಸ್ಕೊಳ್ಳೋಕ್ಕಾಗಿಲ್ಲ. ಬದುಕಬೇಕು ಅಂತಂದ್ರೆ ಇದು ಬದ್ ಚಿನ್ನ ಮಾರ್ಕೊಂಡ್ರು. ಸೊ ಮಂಗಳಸೂತ್ರ ಕದ್ದವರು ಯಾರು? ನರೇಂದ್ರ ಮೋದಿ ಕದ್ದಿದ್ದು ಮಂಗಳಸೂತ್ರವನ್ನು. 40 ಲಕ್ಷ ಜನ, ಜಗತ್ತಿನಲ್ಲೇ ಅಷ್ಟು ಜನ ಸತ್ತಿಲ್ಲ, 40 ಲಕ್ಷ ಜನ ಕೋವಿಡ್ ಬಂದು ಸತ್ತಿದ್ದಾರೆ. ಅವ್ರು ಕೊಟ್ಟ ಕೋವಿಶೀಲ್ಡ್ ತಗೊಂಡು ಈಗ ಮತ್ತೆ ಸಾಯ್ತಿದ್ದಾರೆ ಹಾರ್ಟ್ ಅಟ್ಯಾಕ್ ಬಂದು. ಕೋವಿಶೀಲ್ಡು ಇವತ್ತು ಹೇಳಿಕೆ ಕೊಟ್ಟಿದೆ, ನೀವು ನೋಡಿರ್ಬೋದು, ಆಸ್ಟ್ರಾಜೆನಿಕಾ ಅನ್ನುವ ಸಂಸ್ಥೆ ಕೋವಿಶೀಲ್ಡ್ ತಗೊಂಡವ್ರಿಗೆ ಒಳಗಡೆಯಿಂದಲೇ ರಕ್ತ ಹೆಪ್ಪುಗಟ್ಟುತ್ತೆ, ಸುಮಾರು ಜನ ಸಾಯ್ತಾ ಇದ್ದಾರೆ. ತಗೊಳ್ಳಿಲ್ಲ ಅಂತಂದರೆ ನಾವು ಬಿಡೋದಿಲ್ಲ ಅಂತೇಳಿ ನರೇಂದ್ರ ಮೋದಿ ಕೋವಿಶೀಲ್ಡ್ನ ಕಡ್ಡಾಯ ಮಾಡಿದ್ರು. ಮೊದಲು ವ್ಯಾಕ್ಸಿನ್ ಕೊಡದಿರ ಸಾಯಿಸಿದ್ರು. ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಪ್ರಾರಂಭದಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ಕೊಡುವುದಕ್ಕೆ ಆಗೋದಿಲ್ಲ ಅಂತ ಘೋಷಣೆ ಮಾಡಿದರು. 60 ವರ್ಷ ಮೇಲ್ಪಟ್ಟವರು, ವೈದ್ಯರು, ಇವ್ರಿಗೆ ಮಾತ್ರ ವ್ಯಾಕ್ಸಿನ್ನು, ಉಳಿದವರೆಲ್ಲರೂ ಖಾಸಗಿ ಆಸ್ಪತ್ರೆಯಲ್ಲಿ ಕೊಂಡ್ಕೋಬೇಕು. ಸ್ಪುಟ್ನಿಕ್ ಅನ್ನುವ ಔಷಧಕ್ಕೆ, ವ್ಯಾಕ್ಸಿನ್ಗೆ 1,000 ರೂಪಾಯಿ, ಕೋವ್ಯಾಕ್ಸಿನ್ಗೆ 1,200 ರೂಪಾಯಿ, ಕೋವಿಶೀಲ್ಡ್ಗೆ 300 ರೂಪಾಯಿ ಕೊಂಡ್ಕೋಬೇಕು ಅಂತ ಮಾಡಿದರು. ಸುಪ್ರೀಂ ಕೋರ್ಟು 2021 June 2 ನಿಮ್ಮ ಬಜೆಟ್ನಲ್ಲಿ 35,000 ಕೋಟಿ ರೂಪಾಯಿ ಎತ್ತಿಟ್ರಲ್ಲ ವ್ಯಾಕ್ಸಿನ್ಗೆ ಅಂತ, ಏನು ಮಾಡಿದ್ರಿ ಅದನ್ನು? June 8 ವರದಿ ಕೊಡಿ ಅಂತನ್ಬಿಟ್ಟು ಹೇಳಿದ್ದಕ್ಕೆ June 7 ಉಚಿತ ವ್ಯಾಕ್ಸಿನ್ ಅಂತ ಡಿಕ್ಲೇರ್ ಮಾಡಿ ವ್ಯಾಕ್ಸಿನ್ ಕೊಡಿಸ್ದಿರಾ ಸಾಯಿಸಿದ್ರು. ಈಗ ಆ ವ್ಯಾಕ್ಸಿನ್ ಮಾರ್ಕೆಟಿಗೆ ಬರೋದಕ್ಕೆ ಮುಂಚೆ ಏನೆಲ್ಲ ಜಾಗರೂಕತೆ ಪರಿಶೀಲನೆ ಮಾಡಬೇಕಂತ ಯಾವುದಕ್ಕೂ ಅವಕಾಶ ಕೊಡಲಿಲ್ಲ. ನಾವು ಸಾಧಿಸ್ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ತೋರಿಸ್ಕೋಬೇಕಾಗಿತ್ತು. ಪರಿಶೀಲನೆ ಮಾಡ್ದಿರೋ ವ್ಯಾಕ್ಸಿನ್ ಕೊಟ್ಟಿರೋದಕ್ಕೆ ಇವತ್ತು ಇನ್ನಷ್ಟು ಜನ ಯುವಕರನ್ನ ಸಾಯಿಸ್ತಿದ್ದಾರೆ. ಸೊ ಈ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಲಾಭ ಮಾಡ್ಕೊಂಡಾರೆ ಯಾರು, ಅತಿ ಹೆಚ್ಚು ಕಳ್ಕೊಂಡಾರೆ ಯಾರು? IMF ಅನ್ನುವ ಸಂಸ್ಥೆ ಹೇಳುವ ಪ್ರಕಾರ ಕೋವಿಡ್ ಕಾಲಘಟ್ಟದಲ್ಲಿ ಸುಮಾರು 10 ಕೋಟಿ ಜನ ಮಧ್ಯಮ ವರ್ಗದಿಂದ ಬಡ ಮಧ್ಯಮ ವರ್ಗಕ್ಕೆ, ಬಡತನ ರೇಖೆಗಿಂತ ಕೆಳಗೆ ಕುಸಿದ್ರು. ಅತಿ ಹೆಚ್ಚು ಲಾಭ ಮಾಡ್ಕೊಂಡಾರೆ ಯಾರು? ಸುಮಾರು 47 ಜನ ಹೆಚ್ಚು ಬಿಲಿಯನೇರ್ ಕೋವಿಡ್ ಕಾಲದಲ್ಲಿ. ಉದಾಹರಣೆಗೆ ಈ ಕೋವಿಶೀಲ್ಡ್ ಬಗ್ಗೆ ನಾವು ಮಾತಾಡ್ತಿದ್ದೀವಲ್ಲ, ಇದು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದನ್ನು ಉತ್ಪಾದನೆ ಮಾಡೋದು, ಪೂನಾವಾಲಾ ಅಂತಂದ್ಬಿಟ್ಟು ಅದರ ಮಾಲೀಕ. 2019 ಇವರ ವಾರ್ಷಿಕ ವಹಿವಾಟು 50,000 ಕೋಟಿ, ವಾರ್ಷಿಕ ವಹಿವಾಟು 50,000 ಕೋಟಿ, 2021 3,00,000 ಕೋಟಿ. ಸಂಪತ್ತು ಮರುಹಂಚಿಕೆ ಆಗಿದ್ದು ಯಾರು ಎಂದ ಯಾರಿಗೆ? ಸೊ ಹೀಗಾಗಿ ಸಂಪತ್ತು ಮರುಹಂಚಿಕೆ ಮಾಡಿದ್ದು ಮೋದಿ ಆದರೂ ಕೂಡ ಮತ್ತಿದ್ದನ್ನು ಜಾಸ್ತಿ ಮಾಡ್ತಾರೆ ಬರೋ ದಿನಗಳಲ್ಲಿ.
ಯಾವ ಸರ್ಕಾರ ಬರಬೇಕು ಅಂತ ಅಂಬಾನಿ ಅದಾನಿಗಳಿಗೆ ಇಷ್ಟ ಅಂತಂದರೆ ನಮ್ಮ ಜಮೀನು ಕಿತ್ಕೋಬೇಕು, ನಮಗೆ ಸರಿಯಾದ ಕೂಲಿ ಕೊಡಬಾರ್ದು, ನಮ್ಮನ್ನು ಶೋಷಣೆ ಮಾಡಬೇಕು ಅಂಥ ಸರ್ಕಾರ ಬರಬೇಕು. ಅಂಥ ಸರ್ಕಾರನ ತರೋದಕ್ಕೋಸ್ಕರ ಇವರೇನು ಮಾಡ್ತಿದ್ದಾರೆ, ನೀವು ಹಕ್ಕುಗಳನ್ನು ಕೇಳಬಾರ್ದು. ನಿಮಗೆ ನಾಗರಿಕತ್ವವೇ ಇಲ್ಲ ಅಂತಂದರೆ ನಿಮಗೆ ಸಂಬಳನೇ ಕೊಡದಿರ ದುಡಿಸ್ಕೋಬೋದಲ್ಲ ಅವರು. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.